ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಮಾಡ್ತೀನಿ ಇವತ್ತು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇವತ್ತು ಆ್ಯಕ್ಚುಲಿ ನನಗೆ ಕಾಲೇಜ್ ರಜಾ ಇದೆ, ನಾಳೆ ಕೂಡ ಕಾಲೇಜ್ ರಜಾ ಇದೆ. 25th ಮಾತ್ರ ಒಂದು ಪೇಪರ್ ಇದೆ, ಅದನ್ನು ಹೋಗಿ ಬರೆದು ಬಂದರೆ ಆಯಿತು, ಆಮೇಲೆ ನನ್ನ ಪ್ರಿಪ್ರೇಟ್ರಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇನ್ನು ಆಮೇಲೆ ಬೇರೆ ಏನು ಎಕ್ಸಾಮ್ಸ್ ಇರುತ್ತೆ ನೋಡಬೇಕು. ಸೊ ಸ್ನಾನ ಕೂಡ ಆಯಿತು ನಂದು, ಇವಾಗ ಜಸ್ಟ್ ಕ್ವಿಕ್ಕಾಗಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಸೊ ಮನೆಯಲ್ಲಿದ್ದರೆ ಇಷ್ಟೇ ನನ್ನ ಸ್ಕಿನ್ ಕೇರ್ ಆಗಿರುತ್ತೆ. ಇವಾಗ ನಾನು ಮಾಮಾಅರ್ತ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಖಾಲಿ ಆಗೋಗಿದೆ, ಇನ್ನು ಸ್ವಲ್ಪ ಇದೆ, ಇದಿಷ್ಟನ್ನು ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತು ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಪರ್ಟಿಕ್ಯುಲರ್ ಕ್ರೀಮ್ಸ್ ಅಂತ ಇಲ್ಲ, ನನ್ನ ಹತ್ರ ಹಲವಾರು ಮಾಯಿಶ್ಚರೈಸರ್ಸ್ಗಳು ಇದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನೇ ನಾನು ಇಟ್ಕೊಂಡಿರ್ತೀನಿ. ಸೊ ಇವತ್ತಿಗೆ ಈ ಮಾಯಿಶ್ಚರೈಸರ್ ಕೂಡ ಕಂಪ್ಲೀಟ್ ಆಯಿತು, ತುಂಬಾ ಚೆನ್ನಾಗಿದೆ ಈ ಮಾಯಿಶ್ಚರೈಸರ್. ಸೊ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೊಂದು ಏನು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಅಂತ ಅಂದರೆ, ನಿನ್ನೆ ತಾನೇ ರಾಮ ಮಂದಿರದ ಉದ್ಘಾಟನೆ ಆಯಿತು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅಕ್ಷತೆ ಕಾರ್ಡ್ನ ಏನು ಮಾಡಬೇಕು, ಎಲ್ಲಿಡಬೇಕು ಅಂತ. ಸೊ ನಮ್ಮನೇಲಿ ನಾವು ಏನು ಮಾಡಿದ್ದೀವಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಸೊ ರಾಮ ಮಂದಿರದಿಂದ ಬಂದಿರೋ ಅಕ್ಷತೆನ ನೀವು ಪೂಜೆ ಮಾಡಿ, ಅಂದರೆ ನೆನ್ನೆ ತಲೆ ಮೇಲೆ ಹಾಕ್ಕೊಂಡಿದ್ರೆ ತುಂಬಾ ಒಳ್ಳೆಯದು, ನಾವು ಕೂಡ ಹಾಕ್ಕೊಂಡ್ವಿ. ಇಫ್ ಇನ್ ಕೇಸ್ ಏನಾದರೂ ಅದು ಒಂದು ಕಾಳು ಎಲ್ಲಾದರೂ ಬಿದ್ದರೆ ನೀವು ಅದನ್ನು ತೊಗೊಂಡು ತುಳಸಿ ಗಿಡಕ್ಕೋ ಅಥವಾ ಯಾವುದಾದ್ರೂ ಗಿಡಕ್ಕೋ ಹಾಕಿ ತುಳಿಬೇಡಿ, ಬಿಕಾಸ್ ಅದು ದೇವ್ರದ್ದು ಅಂತ ಅಷ್ಟೇ. ನೆಕ್ಸ್ಟ್ ಇಲ್ಲ ಅಂತ ಅಂದರೆ ಅದರ ಸ್ವಲ್ಪ ಅಕ್ಷತೆ ಕಾರಣ ನೀವು ದೇವ್ರ ಮನೆಯಲ್ಲಿಟ್ಟು ಯಾವುದಾದ್ರೂ ಒಳ್ಳೆ ಕೆಲಸಗಳಿಗೆ ಕಾರ್ಯಗಳಿಗೆ ಹೋಗುವಾಗ ನಿಮ್ಮ ತಲೆ ಮೇಲೆ ಒಂದೆರಡು ಕಾರ್ಡ್ನ ಹಾಕ್ಕೊಂಡೋದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸೊ ನಾವು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀವಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ. ಸೊ ಇದು ರೀಸೆಂಟಾಗಿ ತೊಗೊಂಡಿರುವಂಥ ಲಿಪ್ ಬಾಮ್, ನೀವು ನೋಡಿರ್ತೀರ ವೀಡಿಯೋದಲ್ಲಿ, ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಿ. ಸೊ ತುಂಬಾ ಚೆನ್ನಾಗಿದೆ, ನನಗೊಂಥರ ಅಬ್ಸೆಷನ್ ಅಂತಲೇ ಹೇಳ್ಬೋದು. ಸೊ ಇದರ ಕಾಸ್ಟ್ ಬಂದು 150 ರುಪೀಸ್. ನನಗಂತೂ ಈ ಪೆನ್ಸಿಲ್ ಥರ ಇದೆ ಅಲ್ಲ, ನನಗೆ ಇದನ್ನು ನೋಡಿ ತುಂಬ ಇಷ್ಟ ಆಗಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಲಿಪ್ಸ್ನೆಲ್ಲ ಒಂಥರ ಮಾಯಿಶ್ಚರ್ಡಾಗಿ ಇಡುತ್ತೆ ಅಂತ ಅನಿಸುತ್ತೆ ನನಗೆ. ಆದಷ್ಟು ಬೇಗ ರಿವ್ಯೂ ಕೂಡ ಹೇಳ್ತೀನಿ. ಸೊ ಮನೇಲಿದ್ದರೆ ಇಷ್ಟ ಆಗಿರುತ್ತೆ ನನ್ನ ಕ್ವಿಕ್ ಸ್ಕಿನ್ ಕೇರ್ ರೊಟೀನ್. ಸೊ ಕಂಪ್ಲೀಟಾಗಿ ಒಂದಿನ ನಾನು ಡೆಫಿನೆಟ್ಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಯೂಸ್ ಆಗುತ್ತೆ. ಸೊ ಇವಾಗ ತಿಂಡಿ ಮಾಡಬೇಕು, ದೋಸೆ ಮಾಡಿದ್ದಾರೆ, ದೋಸೆ ಹಿಟ್ಟಿದೆ ನಾನೇ ಹಾಕೋಬೇಕು. ಸೊ ಬನ್ನಿ ತಿಂಡಿ ಮಾಡಿ, ಒಂದು ಸ್ವಲ್ಪ ವಿಡಿಯೋಸ್ ಶೂಟ್ ಮಾಡಿದ್ದೆ ಅದನ್ನೆಲ್ಲ ಮಾಡೋಣ. ಮನೆಯಲ್ಲಿ ಇವತ್ತು ತಿಂಡಿ ದೋಸೆ ಮತ್ತು ಮೊಸಪ್ ಸಾಂಬಾರ್. ನನಗೆ ಸೊಪ್ಪಿನ ಸಾರು ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ, ಬಟ್ ರೀಸೆಂಟ್ ಟೈಮಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೀನಿ. ಸೊ ಮಧ್ಯಾಹ್ನಕ್ಕೆ ಊಟಕ್ಕೆ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆಗೆ ಮೊಸಪ್ ಸಾರನ್ನ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಉಪ್ಪಿನಕಾಯಿ ಕೂಡ. ಸೊ ಆದಷ್ಟು ಬೇಗ ನಾನು ನೆಕ್ಸ್ಟ್ ವೀಡಿಯೋ ಅಲ್ಲ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ನಿಂಬೆಹಣ್ಣನ್ನು ಬಳಸ್ಕೊಂಡು ಮನೆಯಲ್ಲೇ ನಾವೇ ಸಿಂಪಲ್ಲಾಗಿ ಉಪ್ಪಿನಕಾಯಿನ ತಯಾರಿಸ್ಕೋಬೋದು ಅಂತ ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡ್ದಂಗೆ ಆ ವೀಡಿಯೋನ ನೋಡಿ. ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಮನೆಯಲ್ಲೇ ನಿಂಬೆಹಣ್ಣನ್ನು ಬಳಸ್ಕೊಂಡು ಉಪ್ಪಿನಕಾಯಿನ ಮಾಡ್ಕೋಬೋದು. ಹಾಗೆ ನನ್ನ ವ್ಲಾಗ್ಸ್ ಎಲ್ಲ ನಿಮಗೆ ಹೇಗನ್ನಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ನಮ್ಮ ಮನೆಯಲ್ಲಿ ಮಾಡ್ತಾರೆ, ಅದರ ರೆಸಿಪಿ ಬೇಕು ಅಂತ ಅಂದರೆ ಕೂಡ ನೀವು ಕಾಮೆಂಟಲ್ಲಿ ತಿಳಿಸಿ, ನಾನು ಡೆಫಿನೆಟ್ಟಾಗಿ ಮಾಡಿದಾಗ ಶೇರ್ ಮಾಡ್ತೀನಿ. ಇವಾಗ ನಾನೇನು ಹಾಕೊಂಡು ಅಂದರೆ ಸ್ಪೂನ್ ತೊಗೊಂಡಲ್ಲ, ಅದು ನೆಲ್ಲಿಕಾಯಿ ಉಪ್ಪಿನಕಾಯಿ ನಮ್ಮ ಮನೇಲಿ ಮಾಡಿರೋದು. ಇವಾಗ ನಾನು ಏನು ಹಾಕೊಳ್ತಾ ಇದ್ದೀನಿ, ಇದು ಬಂದು ನಾವು ಅಂಗಡಿಯಿಂದ ತೊಗೊಂಡು ಬಂದಿರೋದು, ಇದು ಅಷ್ಟೇ ಚೆನ್ನಾಗಿದೆ. ನನಗೆ ಉಪ್ಪಿನಕಾಯಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್ ಇದೇ ಥರ ಟೇಸ್ಟ್ ಇರಬೇಕು ಅಂತ. ಸೊ ಫೈನಲಾಗಿ ನನ್ನ ಮಧ್ಯಾಹ್ನದ ಊಟ ಈ ರೀತಿ ಇತ್ತು. ನೀವೆಲ್ಲ ಏನು ಊಟ ಮಾಡ್ತೀರಾ, ನಿಮಗೆ ಸೊಪ್ಪಿನ ಸಾಂಬಾರು ಅಂದರೆ ಇಷ್ಟ ಆಗುತ್ತಾ, ಮುದ್ದೆ ಜೊತೆ ಇಷ್ಟಪಟ್ಟು ತಿಂತೀರಾ, ಅನ್ನ ಜೊತೆಗೆ ಇಷ್ಟಪಡ್ತೀರಾ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಹಾಗೆ ರಾತ್ರಿಗೆ ನಮ್ಮ ಮನೆಯಲ್ಲಿ ಮುದ್ದೆ ಕೂಡ ಮಾಡಿದರು. ಊಟ ಎಲ್ಲ ಆದಮೇಲೆ ವೀಡಿಯೋಸ್ ಶೂಟ್ ಮಾಡೋದಿತ್ತು ಅಂತ ಬೆಳಗ್ಗೆನೇ ಹೇಳಿಲ್ಲಲ್ವಾ, ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ನಾನು ಏನೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೆ ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು ಈ ವಿಡಿಯೋ ಮುಗಿದ್ಮೇಲೆ. ಸೊ ಕ್ವಿಕ್ಕಾಗಿ ಐಬ್ರೋನ ಮಾಡ್ಕೊಳ್ತಾ ಇದ್ದೀನಿ. ಸೊ ಐಬ್ರೋ ಕೂಡ ಮಾಡ್ಕೊಂಡು ಆಯಿತು, ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಐಲೈನರ್ ಕೂಡ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಇಲ್ಲಿ ಹೊಸ ಲಿಪ್ ಬಾಮ್ ಸಾರಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಿಪ್ ಬಾಮ್ ಬಗ್ಗೆನೂ ಅಷ್ಟೇ ಒಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ. ಸೊ ಈ ಲಿಪ್ಸ್ಟಿಕ್ ಶೇಡ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು, ನೋಡ್ತಾ ಇರ್ಬೋದು ತುಂಬಾ ನ್ಯೂಡಾಗಿ ಚೆನ್ನಾಗಿದೆ. ನಂಗೆ ನ್ಯೂಡ್ ಶೇಡ್ಸ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ನಾನು ಇವತ್ತು ವೈಟ್ ಡ್ರೆಸ್ ಹಾಕಿರೋದ್ರಿಂದ ಬ್ಲೂ ಇಯರಿಂಗ್ಸ್ನ ವೇರ್ ಮಾಡ್ತಾ ಇದ್ದೀನಿ, ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾವುದಾದ್ರೂ ಔಟ್ಫಿಟ್ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂತ ಅಂದರೆ ಅಥವಾ ಮೇಕಪ್ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ಐಡಿಯಾಸ್ ಕೊಡಿ, ನಾನು ಆ ರೀತಿ ವೀಡಿಯೋಸ್ನ ಮಾಡ್ತೀನಿ. ಸೊ ಫೈನಲ್ ಲುಕ್ ಈ ರೀತಿ ಇತ್ತು. ಸೊ ರೆಡಿ ಆದೆ. ಈಗ ನಾನು ಎಷ್ಟೊಂದು ಜನಕ್ಕೆ ಮೇಕಪ್ ಐಟಮ್ಸ್ ಆಗಿರ್ಬೋದು ಅಥವಾ ಇಯರಿಂಗ್ಸ್ ಆಗಿರ್ಬೋದು ಹೇಗೆ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಹೇಗೆ
ಇಯರಿಂಗ್ಸ್ನ ಆರ್ಗನೈಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಮಾಮಾರ್ತ್ ಮಾಯಿಶ್ಚರೈಸರ್ದು ಒಂದು ಸಣ್ಣ ಡಬ್ಬಿ ತೊಗೊಂಡಿದ್ದೀನಿ. ಕ್ರೀಮೆಲ್ಲ ಖಾಲಿ ಆಗಿತ್ತು, ಸೊ ಅದನ್ನು ನಾನು ಟಿಶ್ಯೂಲ್ಲಿ ನೀಟಾಗಿ ಹೊರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ವಾಶ್ ಮಾಡ್ಕೋಬೋದು. ಸೊ ನಂದು ಪೂರ ಖಾಲಿ ಆಗಿದ್ದರಿಂದ ನಾನು ಹೊರಿಸ್ಕೊಳ್ತಾ ಇದ್ದೆ. ಕ್ಯಾಪಲ್ಲಿ ಈ ರೀತಿ ವೈಟ್ ಕಲರ್ ಕವರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಬಾಟಲ್ಸಲ್ಲೂ ಅಂದರೆ ಎಲ್ಲ ಪ್ಯಾಕೆಟಲ್ಲೂ ಈ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ಒರೆಸಿಟ್ಕೊಂಡಿರುವಂಥ ಡಬ್ಬಿಯಲ್ಲಿ ನೀವು ಈ ರೀತಿ ಸ್ಮಾಲ್ ಸ್ಮಾಲ್ ಸ್ಟಡ್ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಇಟ್ಕೊಂಡ್ರೆ, ನೀವು ಕಾಲೇಜ್ಗೆ ಹೋಗೋರಾಗಿದ್ದರೆ, ಆಫೀಸ್ಗೆಲ್ಲ ಹೋಗೋರಾಗಿದ್ದರೆ, ಡೈಲಿ ಇಯರಿಂಗ್ಸ್ನ ಚೇಂಜ್ ಮಾಡೋರಿದ್ದರೆ ಈ ರೀತಿ ಹಾಕಿ ಇಟ್ಕೊಂಡಾಗ ನಿಮಗೆ ಕ್ವಿಕ್ಕಾಗಿ ಸಿಗುತ್ತೆ, ಎಲ್ಲೆಲ್ಲೋ ಬಿಸಾಕೊಳ್ಳೋದ್ರಿಂದ ಹಾಕ್ಕೊಳ್ಳೋದೆಲ್ಲ ತಪ್ಪುತ್ತೆ ಕೂಡ. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಸೇಫ್ ಆಗಿ ಇಟ್ಕೋಬೋದು. ನಾನು ಆದರೆ ಇಲ್ಲಿ ನನ್ನ ರಿಂಗ್ಸ್ ಏನಿತ್ತು, ಹ್ಯಾಂಡ್ ರಿಂಗ್ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ನೋಡ್ಬೋದು ನೀವು ನನ್ನ ಹ್ಯಾಂಡ್ ರಿಂಗ್ಸ್ ಫಸ್ಟ್ ನಾನು ಯಾವ ಥರ ಕವರಲ್ಲಿ ಇಟ್ಟಿದ್ದೆ ಅಂದ್ಬಿಟ್ಟು. ಸೊ ಈ ರೀತಿ ಇಟ್ಟರೆ ಸೇಫ್ ಆಗಿರುತ್ತೆ, ಬೇಗ ಕೂಡ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಮಾಅರ್ತ್ ಮಾಯಿಶ್ಚರೈಸರ್ ಬಾಟಲಲ್ಲಿ ಹಾಕಿ ಇಟ್ಕೊಂಡೆ. ಇವಾಗ ಇಯರಿಂಗ್ಸ್ನ ನಾನು ಆ ಕ್ಯಾಪಲ್ಲಿ ಏನು ತೆಗೆದಿಟ್ಕೊಂಡಿದ್ನಲ್ಲ ಈ ರೀತಿ ಪೇಪರ್ ಥರ, ಇದು ಸ್ವಲ್ಪ ಗಟ್ಟಿ ಇದೆ, ಅದಕ್ಕೆ ನನ್ನ ಇಯರಿಂಗ್ಸ್ನೆಲ್ಲ ನಾನು ಪ್ರೆಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇಯರಿಂಗ್ಸ್ ಬೇಗ ಡ್ಯಾಮೇಜ್ ಆಗಲ್ಲ. ನಮ್ಮ ಹತ್ರ ಈ ರೀತಿದಿಲ್ಲ, ಏನು ಮಾಡೋದು ಅಂತ ನೀವೇನಾದರೂ ಕೇಳಿದ್ರೆ, ನಾವು ಮನೆಯಲ್ಲೆಲ್ಲ ಅಡುಗೆಗೆ ಬಳಸೋ ಎಣ್ಣೆ ಡಬ್ಬಗಳು ಕೂಡ ಇಷ್ಟೇ ಗಟ್ಟಿಯಾಗಿರುತ್ತೆ. ಅದನ್ನು ನೀವು ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಕೂಡ ಇಯರಿಂಗ್ಸ್ನೆಲ್ಲ ಅದಕ್ಕೆ ಈ ರೀತಿ ಚುಚ್ಚಿಬಿಟ್ಟು ಇಡ್ಬೋದು. ನಿಮಗೆ ಬೇಗ ಕೂಡ ಸಿಗುತ್ತೆ, ಒಂದು ಐದು ಇಯರಿಂಗ್ಸ್ನ ಒಂದರಲ್ಲಿ ಈ ರೀತಿ ಹಾಕಿ ಇಟ್ಕೊಂಡ್ರೆ ನಮ್ಗೆ ಯಾವ ಇಯರಿಂಗ್ಸ್ ಬೇಕು ಅನ್ನೋದು ಬೇಗ ಸಿಗುತ್ತೆ. ಕೆಲವೊಂದು ಇಯರಿಂಗ್ಸ್ ಸಿಕ್ಕಿದ್ರೆ ಅದರ ಬ್ಯಾಕ್ ಸ್ಟಡ್ ಸಿಕ್ಕಿರಲ್ಲ, ಈ ರೀತಿಯೆಲ್ಲ ಯಾವುದು ಪ್ರಾಬ್ಲಮ್ ಆಗಲ್ಲ. ಸೊ ನೋಡ್ತಾ ಇರ್ಬೋದು ಎಲ್ಲಾನು ಸೇಫ್ ಆ್ಯಂಡ್ ನೀಟಾಗಿ ಈ ರೀತಿ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ತುಂಬಾ ಸ್ಪೇಸ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇವಾಗ ಇದರಲ್ಲಿ 4 ಇಯರಿಂಗ್ಸ್ನ ಹಾಕಿ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ನನ್ನ ರಿಂಗ್ ಮತ್ತು ಇಯರಿಂಗ್ಸ್ನ ನಾನು ಈ ರೀತಿ ಹಾಕಿ ಇಟ್ಟೆ. ಸೊ ಆಮೇಲೆ ನೈಟ್ ಮುದ್ದೆ ಊಟ ಮಾಡಿದ್ವಿ ಸೊಪ್ಪು ಸಾಂಬಾರಲ್ಲಿ. ಹಾಗೆ ನಮ್ಮ ಮಾವನ ಮದುವೆ ಕೂಡ ನೀವು ವ್ಲಾಗ್ಸ್ ನೋಡಿರ್ಬೋದು, ಅದರ ಪೆನ್ ಡ್ರೈವ್ ಬಂದಿತ್ತು. ಸೊ ವಿಡಿಯೋಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ವಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಸೊ ಥ್ಯಾಂಕ್ ಯು ಆಲ್, ಬಾಯ್.